ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ದಿನ ಈ ವಿಡಿಯೋದಲ್ಲಿ ಒಂದು ಪ್ರತ್ಯೇಕ ಜೀವಿಯ ಬಗ್ಗೆ ತಿಳಿದುಕೊಳ್ಳೋಣ. ನೋಡುವುದಕ್ಕೆ ಹಸುವಿನ ರೀತಿ ಕಂಡರೂ ಇದು ಜಿಂಕೆ ಜಾತಿಗೆ ಸೇರಿದ ಪ್ರಾಣಿ. ಇದರ ಶರೀರ ನಿರ್ಮಾಣ ಮೇಕೆ ಎಮ್ಮೆ ಹಸುವಿನ ರೀತಿ ಕಾಣಿಸುತ್ತದೆ. ಇದು ಶಾಂತ ಸ್ವಭಾವದಿಂದ ಇರುವ ಜೀವಿ. ಇದನ್ನು ತಿನ್ನುವುದಕ್ಕೆ ಮಾಂಸಾಹಾರ ಪ್ರಾಣಿಗಳು ತುಂಬ ಇಷ್ಟಪಡುತ್ತವೆ. ಕಾಡಿನ ಪ್ರಾಣಿಗಳೇ ಅಲ್ಲ, ಇದನ್ನು ಸಾಯಿಸುವುದಕ್ಕೆ ಮನುಷ್ಯನು ಮುಂದೆ ಇರುತ್ತಾನೆ. ಇದರಿಂದ ಇವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಾ ಬರುತ್ತಿದೆ. ನಾವು ಯಾವ ಜೀವಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಆಗ್ತಡ, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ತುಂಬ ಅಂದವಾಗಿ ಕಾಣುತ್ತಿರುವ ಈ ಜೀವಿಯ ಹೆಸರು ನೀಲ್ಗಾಯ್. ಈ ಜೀವಿಗೆ ಸಂಬಂಧಿಸಿದ ಇತರ ಹೆಸರುಗಳು ನಿಮಗೆ ತಿಳಿದಿದ್ದರೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸಹಜವಾಗಿ ಈ ನೀಲ್ಗಾಯ್ ತುಂಬ ಶಾಂತಿಯಿಂದ ಇರುತ್ತದೆ. ಆದರೆ ಇವುಗಳಿಗೆ ಕೋಪ ಬಂದರೆ ಕಂಟ್ರೋಲ್ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಇವು ತುಂಬ ಫ್ರೆಂಡ್ಲಿಯಾಗಿ ಇರುತ್ತವೆ. ಮನುಷ್ಯನ ಜೊತೆ ಸಹ ಸ್ನೇಹಪೂರ್ವಕದಿಂದ ಇರುತ್ತವೆ. ಬ್ಲೂಬುಲ್ ಹೆಸರಿನಿಂದ ಕರೆಯೋ ಈ ಜೀವಿಯ ಶಾಸ್ತ್ರೀಯ ನಾಮ ಬೊಸೆಲೋಫಸ್ ಟ್ರಗೋಕಾಮೆಲಸ್. ಈ ಜೀವಿ ಏನಾದರೂ ನಿಮ್ಮ ಮುಂದೆ ಬಂದರೆ ಗುರುತಿಸುವುದು ಸ್ವಲ್ಪ ಕಷ್ಟ. ಹೆಣ್ಣು ನೀಲ್ಗಾಯಿ ಬಣ್ಣ ಲೈಟ್ ಆರೆಂಜ್ ಬಣ್ಣದಿಂದ ಕೂಡಿರುತ್ತದೆ. ನೋಡುವುದಕ್ಕೆ ಕೆಲವೊಂದು ಬಾರಿ ವೈಟ್ ಕಲರ್ ಆಗಿಯೂ ಕಾಣಿಸುತ್ತದೆ. ನೀಲ್ಗಾಯಿ ಮರಿಗಳು ಸಹ ಹೀಗೆ ಕಾಣಿಸುತ್ತವೆ. ಗಂಡು ನೀಲ್ಗಾಯಿಗಳು ನೀಲಿ ಹಾಗೂ ಬೂದು ಬಣ್ಣದಿಂದ ಕೂಡಿರುತ್ತವೆ. ಇಷ್ಟೇ ಅಲ್ಲದೆ ಎರಡು ಕೊಂಬುಗಳು ಸಹ ಇರುತ್ತವೆ. ಕೊಂಬುಗಳು ನೋಡುವುದಕ್ಕೆ ಕುರಿಗಳ ಕೊಂಬಿನ ರೀತಿ ಕಾಣಿಸುತ್ತವೆ. ಈ ಕೊಂಬುಗಳು 7-10 ಇಂಚಿನವರೆಗೂ ಇರುತ್ತವೆ. ಹಾಗೆಯೇ ಗಂಡು ನೀಲ್ಗಾಯಿ ಕತ್ತಿನ ಬಳಿ ಗಡ್ಡದ ರೀತಿ ಕೂದಲು ಬೆಳೆದಿರುತ್ತದೆ. ಒಂದು ಗಂಡು ನೀಲ್ಗಾಯಿನ ತೂಕ 100-280 ಕೆಜಿವರೆಗೂ ಇರುತ್ತದೆ. ಇದರ ಎತ್ತರ 5 ಅಡಿಗಳವರೆಗೂ ಬೆಳೆಯುತ್ತದೆ. ಅದೇ ಹೆಣ್ಣು ನೀಲ್ಗಾಯಿನ ಎತ್ತರ 3-4 ಅಡಿಗಳು. ಇವುಗಳ ತೂಕ ಗಂಡು ನೀಲ್ಗಾಯಿಗಳಿಗಿಂತಲೂ ಕಡಿಮೆ ಇರುತ್ತದೆ. ಈ ಅಂದವಾದ ಜೀವಿಗಳು ಭಾರತ, ಪಾಕಿಸ್ತಾನ, ನೇಪಾಳದಲ್ಲಿ ಕಾಣಿಸುತ್ತವೆ. ಹುಲ್ಲುಗಾವಲುಗಳಲ್ಲಿ, ವ್ಯವಸಾಯದ ಭೂಭಾಗಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ. ಇವುಗಳಿಗೆ ಕಬ್ಬಿನ ಗದ್ದೆಗಳು ಎಂದರೆ ತುಂಬ ಇಷ್ಟ. ಹುಲ್ಲು, ಎಲೆಗಳು, ಕೆಲವು ಹಣ್ಣುಗಳನ್ನು ತುಂಬ ಇಷ್ಟದಿಂದ ತಿನ್ನುತ್ತವೆ. ಹೊಲದಲ್ಲಿ ಬೆಳೆಯುವ ತರಕಾರಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ. ಇನ್ನು ಇವುಗಳ ಶರೀರ ನಿರ್ಮಾಣದ ಬಗ್ಗೆ ಹೇಳಬೇಕೆಂದರೆ ನೀಲ್ಗಾಯ್ ತುಂಬ ಜೀವಿಗಳ ರೂಪವನ್ನು ಹೊಂದಿದೆ. ಎಷ್ಟೋ ಜೀವಿಗಳ ರೀತಿ ಕಾಣಿಸುತ್ತದೆ. ಇವುಗಳ ಕಾಲುಗಳು ಹಿಂದೆ ಕಾಲಿಗಿಂತ ಮುಂದಿನ ಕಾಲುಗಳು ಸ್ವಲ್ಪ ಉದ್ದವಾಗಿ ಇರುತ್ತವೆ. ಹೇಳಬೇಕೆಂದರೆ ಹೈನಾ ಕಾಲುಗಳ ರೀತಿ ಇರುತ್ತವೆ. ಕಾಲುಗಳ ನಿರ್ಮಾಣ ವೇಗವಾಗಿ ಓಡುವುದಕ್ಕೆ ಸಹಾಯಕವಾಗಿವೆ. ಬಾಯಿ ಜಿಂಕೆಯಂತೆ ಇರುತ್ತದೆ. ಮುಖ, ಕಣ್ಣು, ಇವುಗಳ ಅಮಾಯಕತ್ವ ಜಿಂಕೆಯನ್ನು ಹೋಲುತ್ತದೆ. ತಲೆ ಮೇಲಿರುವ ಕೊಂಬುಗಳು ಕುರಿಯನ್ನು ಗುರುತಿಸುತ್ತವೆ. ಕುರಿಗಳಿಗೆ ಹೇಗೆ ಚಿಕ್ಕದಾಗಿ ಶಾರ್ಪ್ ಆಗಿ ಇರುತ್ತವೆಯೋ ಅದೇ ರೀತಿ ಇವುಗಳಿಗೂ ಕೊಂಬುಗಳು ಇರುತ್ತವೆ. ಈ ಕೊಂಬುಗಳ ಸಹಾಯದಿಂದಲೇ ತುಂಬ ಸಾರಿ ತಮ್ಮ ಶತ್ರುಗಳ ಮೇಲೆ ದಾಳಿ ಮಾಡುತ್ತವೆ. ಹೇಳಬೇಕೆಂದರೆ ಈ ಕೊಂಬುಗಳೇ ಇವುಗಳ ಆಯುಧಗಳು. ಹೊಟ್ಟೆ ಇತರ ಭಾಗಗಳನ್ನು ನೋಡಿದರೆ ಹಸುವಿನ ರೀತಿ ಕಾಣಿಸುತ್ತದೆ. ಕತ್ತಿನ ಭಾಗದಲ್ಲಿರುವ ಕೂದಲು ಕುದುರೆಯಂತೆ ಕಾಣಿಸುತ್ತವೆ. ಇವು ಒಂದು ರೀತಿಯ ಹೊಸ ಜೀವಿಗಳು. ಅಷ್ಟೇ ಅಂದವಾಗಿಯೂ ಕಾಣಿಸುತ್ತವೆ. ಕೇವಲ 2 ವರ್ಷಗಳಲ್ಲೇ ಹೆಣ್ಣು ಮರಿಗಳು ಬೆಳೆಯುತ್ತವೆ. 8-9 ತಿಂಗಳ ಗರ್ಭಧಾರಣೆಯ ನಂತರ ಮರಿಗಳಿಗೆ ಜನ್ಮ ನೀಡುತ್ತವೆ. ಒಂದೇ ಬಾರಿಗೆ ನೀಲ್ಗಾಯ್ 2 ಮರಿಗಳಿಗೂ ಜನ್ಮ ನೀಡುತ್ತದೆ. ಆದರೆ ಹೆಚ್ಚಾಗಿ ಒಂದೇ ಮರಿಗೆ ಜನ್ಮ ನೀಡುತ್ತದೆ. ಗಂಡು ನೀಲ್ಗಾಯಿ ಮರಿಗಳು ವಯಸ್ಸಿಗೆ ಬರಲು 4-5 ವರ್ಷಗಳ ಸಮಯ ಬೇಕಾಗುತ್ತದೆ. ಜಿಂಕೆ ಮರಿಗಳ ರೀತಿಯೇ ನೀಲ್ಗಾಯಿ ಮರಿಗಳು ಹುಟ್ಟಿದಾಗಿನಿಂದಲೂ ತುಂಬ ಸಮಯದವರೆಗೂ ತಾಯಿ ಸಂರಕ್ಷಣೆಯಲ್ಲಿಯೇ ಇರಲು ಇಷ್ಟಪಡುತ್ತವೆ. ಇವುಗಳನ್ನು ಬೇಟೆಯಾಡೋ ಪ್ರಾಣಿಗಳ ಕಣ್ಣಿಗೆ ಬೀಳದಂತೆ ತಾಯಿ ನೀಲ್ಗಾಯಿಗಳು ಜಾಗ್ರತೆಯಿಂದ ನೋಡಿಕೊಳ್ಳುತ್ತವೆ. ಹೈನಾಗಳಿಗೆ ಒಂದು ಲಕ್ಷಣ ಇದೆ. ಇವು ಗುಂಪಾಗಿ ಇರಲು ಇಷ್ಟಪಡುತ್ತವೆ. ಬೇಟೆಯಾಡಿದರು ಬೇಟೆಯಾಡಿದ ಪ್ರಾಣಿಯನ್ನು ತಿನ್ನಲು ಸಹ ಗುಂಪಾಗಿ ಇರಲು ಇಷ್ಟಪಡುತ್ತವೆ. ನೀಲ್ಗಾಯಿಗಳ ಶರೀರ ನಿರ್ಮಾಣದಲ್ಲಿ ಹೈನಾಗಳನ್ನು ಹೋಲಿಕೊಂಡಿವೆ. ಇವುಗಳ ಅಭ್ಯಾಸವೂ ಹಾಗೆಯೇ ಇರುತ್ತದೆ.
ಇವು ಸಹ ಒಂಟಿಯಾಗಿ ಇರಲು ಇಷ್ಟಪಡುವುದಿಲ್ಲ, ಗುಂಪಾಗಿ ಇರಲು ಇಷ್ಟಪಡುತ್ತವೆ. ಒಂದು ಗುಂಪಿನಲ್ಲಿ 8-16 ನೀಲ್ಗಾಯಿಗಳು ಇರುತ್ತವೆ. ಇವು ಡಾಮಿನೆಂಟಿಂಗ್ ಜೀವಿಗಳು. ಬೆಳಗಿನ ಸಮಯದಲ್ಲಿ ಹೆಚ್ಚಾಗಿ ಹೊರಗೆ ತಿರುಗಾಡಲು ಇಷ್ಟಪಡುತ್ತವೆ. ರಾತ್ರಿ ಸಮಯದಲ್ಲಿ ನೆಮ್ಮದಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತವೆ, ಎಲ್ಲಿಯೂ ಹೋಗುವುದಿಲ್ಲ. ಇವುಗಳನ್ನು ನೋಡಿದ ಕ್ಷಣ ಹಸುವಿನ ಜಾತಿಗೆ ಸೇರಿದ ಪ್ರಾಣಿಗಳು ಎಂದುಕೊಳ್ಳುತ್ತೇವೆ. ಹಾಗೇನಾದರೂ ಅಂದುಕೊಂಡರೆ ಅದು ನಮ್ಮ ತಪ್ಪು. ಇದು ಯಾವ ರೀತಿಯಿಂದಲೂ ಹಸುವಿನ ಜಾತಿಗೆ ಸೇರುವುದಿಲ್ಲ. ಇದು ಜಿಂಕೆ ಜಾತಿಗೆ ಸೇರಿದ ಜೀವಿ. ನೀಲ್ಗಾಯಿಗಳ ಜೀವಿತ ಅವಧಿ 10 ವರ್ಷಗಳು. ಇದರ ಮಧ್ಯೆ ಯಾವ ಜೀವಿಗಾದರೂ ಬಲಿಯಾದರೆ ಅಷ್ಟೇ ಕತೆ. ಇದರ ಮಾಂಸವನ್ನು ಹೈನಾ, ಹುಲಿ, ಸಿಂಹಗಳು ತುಂಬ ಇಷ್ಟದಿಂದ ತಿನ್ನುತ್ತವೆ. ಈ ಮೂರರಲ್ಲಿ ಯಾವ ಪ್ರಾಣಿಯ ಕಣ್ಣಿಗೆ ಬಿದ್ದರೂ ಇನ್ನೂ ಅದರ ಸಾವು ಖಚಿತ. ಇದನ್ನು ಬೇಟೆಯಾಡುವುದರಲ್ಲಿ ಮನುಷ್ಯನು ಮುಂದಿದ್ದಾನೆ. ಏಕೆಂದರೆ ಇವು ಮೈದಾನ ಪ್ರದೇಶಗಳು, ವ್ಯವಸಾಯ ಭೂಭಾಗಗಳಲ್ಲಿ ಹೆಚ್ಚಾಗಿ ಇರುವುದರಿಂದ ರೈತರಿಗೂ ತಮ್ಮ ಬೆಳೆಗಳನ್ನು ಹಾಳು ಮಾಡುತ್ತವೆ ಎಂದು ಓಡಿಸುತ್ತಾರೆ. ಆದರೆ ಅವು ಅಲ್ಲಿಂದ ಹೋಗದೇ ಇದ್ದರೆ ಅಲ್ಲಿಯೇ ಸಾಯಿಸುತ್ತಾರೆ. ಆದ್ದರಿಂದ ನೀಲ್ಗಾಯಿ ಬದುಕುವುದು ಕಷ್ಟಕರವಾಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಈ ಜಾತಿಯ ಜೀವಿಗಳು ನಾಶವಾಗುವ ಸಾಧ್ಯತೆ ಇದೆ. ಇವುಗಳನ್ನು ಕಾಪಾಡುವ ಕರ್ತವ್ಯ ನಮ್ಮೆಲ್ಲರ ಮೇಲೂ ಇದೆ. ಇವುಗಳನ್ನು ಸಾಯಿಸದೇ ಇರುವುದಕ್ಕೆ ಪ್ರಯತ್ನಿಸೋಣ. ಆಗ ಮಾತ್ರ ಈ ಅಂದವಾದ ಜೀವಿಗಳು ಬದುಕುಳಿಯಲು ಸಾಧ್ಯ. ನಿಮ್ಮೆಲ್ಲರಿಗೂ ಈ ನೀಲ್ಗಾಯಿ ಇಷ್ಟವಾಯಿತು ಎಂದು ತಿಳಿದುಕೊಳ್ಳುತ್ತೇನೆ. ನಿಮ್ಮ ಪ್ರಾಂತ್ಯಗಳಲ್ಲಿ ಇದನ್ನು ಏನೆಂದು ಕರೆಯುತ್ತಾರೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.